ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಆಂತರಿಕ ಕಚ್ಚಾಟ 100ಕ್ಕೆ 100 ರಷ್ಟು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದುವರಿಯಲಿದೆ ಎನ್ನುವಂತ ಮಾತನ್ನ ಈಶ್ವರಪ್ಪ ಹೇಳಿದ್ದಾರೆ ಶೀಘ್ರವೇ ಹೈಕಮಾಂಡ್ ಭಿನ್ನಮತ ಬಗೆಹರಿಸುವ ವಿಶ್ವಾಸ ಇದೆ ಎನ್ನುವಂತ ಮಾತನ್ನ ಹೇಳ್ತಾ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದುವರಿಸುವ ಎಲ್ಲಾ ಸೂಚನೆಗಳಿದೆ ಎನ್ನುವಂತದನ್ನ ಕೊಟ್ಟಿದ್ದು ಹಾಗೆ ಹೈಕಮಾಂಡ್ ಭಿನ್ನಮತವನ್ನ ಬಗೆಹರಿಸುತ್ತೆ ಎನ್ನುವ ವಿಶ್ವಾಸವನ್ನ ಕೂಡ ಮಾತನಾಡಿದ್ದಾರೆ ಭಾನು ಪ್ರಕಾಶ್ ಸೇರಿ ಹಲವರನ್ನ ಹುದ್ದೆಯಿಂದ ಇಳಿಸಿದ್ದು ಸರಿಯಲ್ಲ ವರಿಷ್ಠರ ವಿರುದ್ಧವೇ ಸೆಡ್ಡು ಹೊಡೆಯಲು ಸಿದ್ಧರಾದ್ರ ಪರಿಷತ್ನ ವಿಪಕ್ಷ ನಾಯಕ ಎನ್ನುವಂತ ಸುದ್ದಿ ಬರ್ತಿರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಂತ ಈ ಹೊತ್ತಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ಕಚ್ಚಾಟ ತಾರಕಕ್ಕೇರಿದೆ ಮತ್ತೆ ಪುನಃ ಈಶ್ವರಪ್ಪ ಅದೇ ಗುಟ್ಟರ ಹಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲೋದಿಲ್ಲ ಮತ್ತು ಈಗಿರುವ ಒಂದು ಭಿನ್ನಾಭಿಪ್ರಾಯಕ್ಕೆ ಕೇಂದ್ರವೇ ಉತ್ತರಿಸಬೇಕು ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿಡೀರ್ ಈಗಾಗಲೇ ಈಶ್ವರಪ್ಪ ಬಳ್ಳಾರಿಯಲ್ಲಿ ಈ ವಿದ್ನು ವಿಚಾರವನ್ನ ಹೇಳಿರುವಂತದ್ದು ಈಗಾಗಲೇ ಮೂರು ಜನರ ಮೇಲೆ ಶಿಸ್ತು ಕ್ರಮವನ್ನ ಕೂಡ ಜರುಗಿಸಿದ್ದಾರೆ ಜೊತೆಗೆ ಪಕ್ಷದ ಎಲ್ಲಾ ಚಟುವಟಿಕೆಗಳಿಂದ ಮುಕ್ತಿಗೊಳಿಸಿದ್ದು ನೋವುಂಟಾಗಿದೆ ಈ ಸಂಬಂಧವಾಗಿ ಕೇಂದ್ರ ಅಂದ್ರೆ ಹೈಕಮಾಂಡ್ ಗಮನವನ್ನ ಹರಿಸಬೇಕು ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎನ್ನುವಂತ ಮತ್ತೊಂದು ಎಚ್ಚರಿಕೆಯನ್ನು ಈಶ್ವರಪ್ಪ ಕೊಟ್ಟಿದ್ದಾರೆ ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ವರದಿ ಅಮಿತ್ ಶಾ ಕೈ ಸೇರಿದೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿಯಾದ ರಾಜ್ಯ ಉಸ್ತುವಾರಿ ಮುರಳಿಧರ ರಾವ್ ಕೇಸ್ ಈಶ್ವರಪ್ಪ ವಿರುದ್ಧ ವರದಿಯನ್ನು ಸಲ್ಲಿಸಿದ್ದಾರೆ ವರದಿಯಲ್ಲಿ ಈಶ್ವರಪ್ಪ ನೇತೃತ್ವದಲ್ಲಿ ನಡೆದಂತಹ ಭಿನ್ನರ ಸಮಾವೇಶದ ಬಗ್ಗೆ ಉಲ್ಲೇಖಿಸಿದ್ದಾರೆ ಕೇಸ್ ಈಶ್ವರಪ್ಪ ವರ್ತನೆಯ ವಿರುದ್ಧ ಮುರಳಿಧರ ರಾವ್ ಅಸಮಾಧಾನಗೊಂಡಿದ್ದು ಈಶ್ವರಪ್ಪ ಹದ್ದು ಮೀರಿ ವರ್ತಿಸುತ್ತಿದ್ದಾರೆ ಇದೇ ರೀತಿ ಈಶ್ವರಪ್ಪ ವರ್ತನೆ ತೋರಿದರೆ ಪಕ್ಷಕ್ಕೆ ನಷ್ಟ ಒಂದು ವೇಳೆ ಈಶ್ವರಪ್ಪ ಭಿನ್ನ ಹೇಳಿಕೆಯನ್ನು ಮುಂದುವರಿಸಿದರೆ ಕ್ರಮ ತೆಗೆದುಕೊಳ್ಳುವುದು ಸೂಕ್ತ ಅಂತ ವರದಿಯಲ್ಲಿ ತಿಳಿಸಿದ್ದಾರೆ ಎನ್ನಲಾಗಿದೆ ಹಾಗೆಯೇ ಯಡಿಯೂರಪ್ಪ ನಡವಳಿಕೆ ಬಗ್ಗೆಯೂ ಕೂಡ ಮುರಳಿಧರ ರಾವ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಂತೋಷ್ ಜಿ ಕುರಿತು ಯಡಿಯೂರಪ್ಪ ಬಹಿರಂಗ ಹೇಳಿಕೆ ನೀಡಿದ್ದು ಸರಿಯಲ್ಲ ಅವರೂ ಸಹ ತಮ್ಮ ಕಾರ್ಯವೈಖರಿಯನ್ನು ಸರಿಪಡಿಸಿಕೊಳ್ಳಬೇಕು ತಮ್ಮ ಬೆಂಬಲಿಗರು ನೀಡುವ ಭಿನ್ನ ಹೇಳಿಕೆಗೆ ಕಡಿವಾಣವನ್ನು ಹಾಕಬೇಕು ಪದಾಧಿಕಾರಿಗಳ ಬದಲಾವಣೆಯನ್ನು ಯಡಿಯೂರಪ್ಪ ಹಂತ ಹಂತವಾಗಿ ಮಾಡಲು ಹೈಕಮಾಂಡ್ ತಿಳಿಸಬೇಕು ಅಂತ ಅಮಿತ್ ಶಾ ಬಳಿ ಹೇಳಿದ್ದಾರೆ ಎನ್ನಲಾಗಿದೆ ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಲಾಬಿ ಜೋರಾಗಿದೆ ಚಕ್ರವರ್ತಿ ಸೂಲಿಬೆಲೆ ಮತ್ತು ಮಾಳವಿಕಾ ಅವಿನಾಶ್ ಕೂಡ ರೇಸ್ನಲ್ಲಿದ್ದು ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ ಎನ್ನಲಾಗಿದೆ ಆದರೆ ಇದೆಲ್ಲ ಸುಳ್ಳು ಇನ್ನೂ ಇಂತಹ ಬೆಳವಣಿಗೆ ಪಕ್ಷದಲ್ಲಿ ನಡೆದಿಲ್ಲ ಅಂತ ರಾಜ್ಯದ ಕಮಲಾಧಿಪತಿಗಳು ಸ್ಪಷ್ಟಪಡಿಸಿದ್ದಾರೆ ಎರಡು ವಿಧಾನಸಭೆ ಚುನಾವಣೆಗೆ ಇನ್ನೂ ಸಾಕಷ್ಟು ಸಮಯಾವಕಾಶವಿದೆ ಆದರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಲೇ ಟಿಕೆಟ್ ಆಕಾಂಕ್ಷಿಗಳು ಸಖತ್ ಆಕ್ಟಿವ್ ಆಗಿದ್ದಾರೆ ಸಂಘ ಪರಿವಾರದ ಮುಖಂಡ ಹಾಗೂ ಭಾಷಣಕಾರ ಚಕ್ರವರ್ತಿ ಸುಲಿಬೆಲೆ ಮತ್ತು ಚಿತ್ರನಟಿ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ನಾಯಕಿ ಮಾಳವಿಕಾ ಅವಿನಾಶ್ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ ಎನ್ನಲಾಗಿದೆ ಚಕ್ರವರ್ತಿ ಸುಲಿಬೆಲೆ ಉತ್ತರ ಕನ್ನಡ ಜಿಲ್ಲೆಯಿಂದ ಮತ್ತು ಮಾಳವಿಕಾ ಅವರು ಮೈಸೂರು ಜಿಲ್ಲೆಯಿಂದ ಕಣಕ್ಕಿಳಿಯುವ ಗುಸುಗುಸು ಕೇಳಿಬಂದಿದೆ ಆದರೆ ಸೂಲಿಬೆಲೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ನನಗೆ ರಾಜಕೀಯ ಇಲ್ಲವೇ ಇಲ್ಲ ಸಹವಾಸವೂ ಬೇಡ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜಕೀಯಕ್ಕೆ ಹೋಗಬಾರದು ಅನ್ನೋದಕ್ಕೆ ನಂದೇ ಆದ ಒಂದಷ್ಟು ಕಾರಣ ಇದೆ ಇದು ರಾಜಕೀಯವನ್ನು ದ್ವೇಷಿಸ್ತೀನಿ ಅಂತಲ್ಲ ನಾನು ರಾಜಕಾರಣಕ್ಕಿಂತ ರಾಜನೀತಿಜ್ಞತೆಯನ್ನು ತುಂಬ ಹೆಚ್ಚು ಇಷ್ಟಪಡುವಂಥವನು ನನಗೆ ಚಾಣಕ್ಯನ ಆದರ್ಶ ಇದೆ ಆತನಂಥ ರಾಜನೀತಿಜ್ಞರು ಭಾರತಕ್ಕೆ ಹೆಚ್ಚೆಚ್ಚು ಬೇಕು ಅಂತ ಬಯಸ್ತೀನಿ ಯಾವ ಕಾರಣಕ್ಕೂ ಈ ಕ್ಷೇತ್ರ ನನ್ನ ಆಯ್ಕೆಯ ಕ್ಷೇತ್ರವಾಗಿರಲಾರದು ಅಂತ ನಾನು ತುಂಬ ಗಂಭೀರವಾಗಿ ಮತ್ತು ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ಎಲೆಕ್ಟೋರಲ್ ಪೊಲಿಟಿಕ್ಸ್ನಲ್ಲಿ ಭಾಗವಹಿಸಲ್ಲ ಅಂತ ಈ ಮೂಲಕ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಇಡಲಿಕ್ಕೆ ಇಚ್ಛಪಡ್ತೀನಿ ಆದ್ರೆ ಮಾಳವಿಕಾ ಅವಿನಾಶ್ ಮಾತ್ರ ಚಾನ್ಸ್ ಸಿಕ್ಕಿದ್ರೆ ಅದೃಷ್ಟ ಪರೀಕ್ಷೆಗೆ ರೆಡಿ ಅಂತ ಹೇಳಿದ್ದಾರೆ ಬಹಳ ದೊಡ್ಡ ಮಟ್ಟದ ನಿರ್ಧಾರಗಳು ಹಾಗಾಗಿ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋದಷ್ಟೇ ಕಾರ್ಯಕರ್ತರಾಗಿ ನಮ್ಮ ಕೆಲಸ ಅಂತ ನಾನು ಅಂದ್ಕೋತೀನಿ ಅವರು ಹೋಗಿ ಕಂಟೆಸ್ಟ್ ಮಾಡು ಅಂದರೆ ಖಂಡಿತ ಮಾಡ್ತೀನಿ ನಿನಗೆ ನಿನಗೀಗ ಸದ್ಯ ಅದಕ್ಕೆ ನೀನು ಅದಕ್ಕೆ ಸಮರ್ಥಲಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಆವಾಗಲೂ ನಾವೇನು ಪಕ್ಷಕ್ಕೆ ಕೆಲಸ ಮಾಡೋದನ್ನೇ ನಿಲ್ಸೋದು ಆದರೆ ಬಿಜೆಪಿ ಮುಖಂಡರು ಮಾತ್ರ ಇಬ್ಬರು ಚುನಾವಣಾ ಅಖಾಡಕ್ಕೆ ಇಳಿದ್ರೆ ತಪ್ಪೇನು ಅಂತ ಅಂತಿದ್ದಾರೆ ಯುವಕರಲ್ಲೂ ಅದು ಪ್ರತಿಭಾವಂತರು ಸ
ಸಮಾಜದಲ್ಲಿ ಒಳ್ಳೆ ಹೆಸರು ಪಡೆದಂತವರು ಇಂತ ವ್ಯಕ್ತಿಗಳು ಚಕ್ರವರ್ತಿ ಸೂಲೆಬೆಲೆ ಆಗಲಿ ಮಾಲ್ವಿಕ ಅವಿನಾಶ್ ಅವರಾಗಲಿ ಇವರೆಲ್ಲ ಬಹಳಷ್ಟು ಸಂಭಾವಿತರು ಯೋಗ್ಯರು ನಿಜಕ್ಕೂ ಸ್ವಾಗತಿಸ್ತೀನಿ ಅವರಿಗೇನಾದ್ರು ಅವಕಾಶ ಸಿಗುವಂಥದ್ದಿದ್ರೆ ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷ ತರುವಂಥ ವಿಷಯ ಆದರೆ ಮಾಜಿ ಡಿಸಿಎಂ ಆರ್ ಅಶೋಕ್ ಇದೆಲ್ಲ ಸುಳ್ಳು ಟಿಕೆಟ್ಗೆ ಟವಲ್ ಹಾಕೋ ಸಂಸ್ಕೃತಿ ಬಿಜೆಪಿಯಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸದ್ದು ಇಲ್ಲ ಅದರ ಗೊತ್ತೂ ಇಲ್ಲ ಆ ಥರದ ಸಭೆನೂ ಆಗಿಲ್ಲ ಮತ್ತು ಯಾರು ಟವಲ್ ಹಾಕಿ ಕೂತ್ಕೊಳ್ಳೋ ಅಂಥದ್ದಕ್ಕೆ ಬಿಜೆಪಿಯಲ್ಲಿ ಅವಕಾಶ ಇಲ್ಲ ಈ ಎಲೆಕ್ಷನ್ ಕಮಿಟಿ ರಚನೆ ಆಗಬೇಕು ಫಸ್ಟು ಎಲೆಕ್ಷನ್ ಕಮಿಟಿನೇ ರಚನೆ ಆಗದಿದ್ದು ಟಿಕೆಟ್ ಹಂಚ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅವೆಲ್ಲ ಸುದ್ದು ಸುಳ್ಳು ಸುದ್ದಿಗಳು ಅದೇನೇ ಇರಲಿ ಮಾಳವಿಕಾ ಅವಿನಾಶ್ ಚಕ್ರವರ್ತಿ ಸೂಲಿಬೆಲೆ ಹೆಸರಂತೂ ಮುಂಬರುವ ಚುನಾವಣಾ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಓಡಾಡ್ತಿದೆ ಹೊಸ ಮುಖಗಳಿಗೆ ಅಂತ ವರಿಷ್ಠರು ಮನಸ್ಸು ಮಾಡಿದ್ರೆ ಈ ಇಬ್ಬರಿಗೂ ಪಕ್ಷದ ಟಿಕೆಟ್ ಗ್ಯಾರಂಟಿ ಎನ್ನಲಾಗ್ತಿದೆ ಶ್ರೀನಿವಾಸ ಹಳಕಟ್ಟಿ ಪೊಲಿಟಿಕಲ್ ಬ್ಯೂರೋ ಸುವರ್ಣ ನ್ಯೂಸ್